ನಾವು ಯೂಶಲಿ ಗಣಪತಿ ಹಬ್ಬದಲ್ಲಿ ಅಕ್ಕಿ ಹಿಟ್ಟಲ್ಲಿ ಕಡುಬು ಮಾಡೋದು, ಮೋದಕ ಮಾಡೋದು ಸಹಜ ಅಲ್ವಾ ಮಾಡೋದು. ಒಮ್ಮೆ ಈ ಥರ ಮಾಡಿ ತಿಂದರೆ ಡಿಫ್ರೆಂಟಾಗೂ ಇರುತ್ತೆ, ಸಖತ್ತಾಗೂ ಇರುತ್ತೆ ತಿನ್ನಲಿಕ್ಕೆ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಣಾದಿತ್ಯ ನೋಟ ಚಾನೆಲ್. ಇವತ್ತು ನಾನು ನಿಮಗೆ ಒಂದು ಬಿಸ್ಕೆಟ್ನ ಬಳಸ್ಕೊಂಡು ಮೋದಕ ಮಾಡೋಣ ಅಂತ ಬಂದಿದ್ದೀನಿ. ಸೊ ಫಸ್ಟ್ ಅದಕ್ಕೆ ನಾನು ತೊಗೊತಾ ಇರೋ ಏನು ಅಂತಂದರೆ ನ್ಯೂಟ್ರಿ ಚಾಯ್ಸ್ ಡೈಜೆಸ್ಟಿವ್ ಬಿಸ್ಕೆಟ್ಸ್ ಅಂತ ಏನು ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಫಸ್ಟು ಓಪನ್ ಮಾಡಿಕೊಂಡು ಸುಮಾರು ಒಂದು ಇಲ್ಲಿ ನಾನು 6 to 7 ಬಿಸ್ಕೆಟ್ಸ್ ತೊಗೊಂಡಿದ್ದೀನಿ. ಅದನ್ನು ಫಸ್ಟು ಕ್ರಶ್ ಮಾಡ್ಕೊಂಡ್ಬಿಡೋಣ ಈ ಥರ. ಕಂಪ್ಲೀಟ್ ಫೈರ್ಲೆಸ್ ಕುಕ್ಕಿಂಗ್. ಓಕೆ, ಸೊ ಬೇಕಾದರೆ ನಾವು ಮಿಕ್ಸಿಯಲ್ಲೂ ಮಾಡ್ಬೋದು ಇದನ್ನು, ಬಟ್ ಅದನ್ನು ಬೇಡ, ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ಕಂಪ್ಲೀಟಾಗಿ ಇದರಲ್ಲಿ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಾ ಇಲ್ಲಿ ಒಂದು 8 to 9 ಬಿಸ್ಕೆಟ್ಸ್ನ ಈ ಥರ ಫೈನ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈ ಫ್ರೆಶ್ ಕ್ರೀಮ್ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ. ಓಕೆ, ಚೂರೆ ಹಾಕೋದು, ಜಾಸ್ತಿ ಹಾಕಲ್ಲ. ಓಕೆ, ಜಸ್ಟ್ 1 spoon ಅಷ್ಟು ನಾನು ಫ್ರೆಶ್ ಕ್ರೀಮ್ ಹಾಕಿದ್ದೀನಿ. ಆ್ಯಂಡ್ ಅದರ ಜೊತೆಗೆ ಕಂಡೆನ್ಸ್ಡ್ ಮಿಲ್ಕ್ ನಾನು ಅಳತೆ ಸದ್ಯಕ್ಕೆ 1 spoon ಅಷ್ಟು ಹಾಕೊಂಡಿರ್ತೀನಿ. ಆ್ಯಕ್ಚುಲಿ ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಇದೊಂಥರ ಡೋ ಥರ ಆಗಬೇಕಿದು. ಹಾಗಾಗಿ ಓಕೆ, ಸಾಕಾಗಲ್ಲ ಇದು, 1 spoon ಇನ್ನೂ 1 spoon ಆ್ಯಡ್ ಮಾಡೋಣ. ಸೊ ನೋಡಿ ಈ ಥರ ಹಿಟ್ಟು ಥರ ಆಗುತ್ತೆ ಇದು. ಓಕೆ, ಕಲಸ್ಬಿಟ್ಟು ಸ್ವಲ್ಪ ಸೈಡಿಗಿಡಿ 1 ನಿಮಿಷ. ಸೊ ನೆಕ್ಸ್ಟು ನಾನಿಲ್ಲಿ ಒಣ ಕೊಬ್ಬರಿ ಏನಿರುತ್ತೆ ನೋಡಿ ಅದನ್ನ ಬ್ರೌನ್ ಕಲರ್ ಔಟರ್ ಪಾರ್ಟ್ನ ತೆಗೆದುಬಿಟ್ಟು ಬರೀ ವೈಟ್ ಕಲರ್ನ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ಡೆಸಿಕೇಟೆಡ್ ಕೊಕೊನಟ್ ಕೂಡ ನೀವು ಬಳಸ್ಬೋದು. ಓಕೆ, ಇದಕ್ಕೆ ನಾನು ಫಸ್ಟ್ ಏನು ಮಾಡ್ತೀನಿ ಅಂದ್ರೆ ಒಂದು ಚಿಕ್ಕ ಬೌಲ್ಗೆ ಸ್ವಲ್ಪ ಹಾಕೋತೀನಿ. ಸುಮಾರು ಒಂದು 3 to 4 spoons ತೊಗೊಂಡಿದ್ದೀನಿ ನಾನು. ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕೋಣ. ನೋಡ್ಕೊಂಡು ಹಾಕೋಬೇಕಾಗತ್ತೆ ಇದನ್ನು ಕೂಡ. ಓಕೆ, ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಓಕೆ, ಇದಕ್ಕಿವಾಗ ನಾನು ಸ್ವಲ್ಪ ಚೂರು ಏಲಕ್ಕಿ ಪೌಡರ್ ಹಾಕ್ತೀನಿ. ಆ ಏಲಕ್ಕಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಅನ್ಸುತ್ತಲ್ಲ, ಹಾಗಾಗಿ. ಸೊ ಇದು ಸ್ಟಫಿಂಗ್ ಪಾರ್ಟು. ಸ್ಟಫಿಂಗ್ ಪಾರ್ಟ್ ರೆಡಿ ಇದೆ ಮೋದಕಾಗೆ ಒಳಗಡೆ ಹಾಕಲಿಕ್ಕೆ. ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಮೋಲ್ಡ್ ಇರುತ್ತಲ್ಲ, ಮೋಲ್ಡ್ಗೆ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡೋಣ. ಹಿಟ್ಟು ಇದೆಯಲ್ಲ ನಮ್ಮದು. ಸೇಮ್ ನಾವು ಮೋದಕ ಹೇಗೆ ಮಾಡ್ತೀವಿ ನೋಡಿ ಅದೇ ಥರ ಒಳಗಡೆ ಫಿಲ್ಲಿಂಗ್ ಮಾಡಿ. ಸೊ ಆಗಿದೆ, ಅದು ಒಳಗಡೆಗೆ ಈಗ ನಾವು ಈ ಕೊಬ್ಬರಿದೇನು ಮಾಡ್ಕೊಂಡಿದ್ದೀವಿ ನೋಡಿ ಸ್ಟಫಿಂಗ್ ಪಾರ್ಟ್ ಹಾಕೋಣ, ಹಾಗೆಯೇ ಸೀಲ್ ಮಾಡಿಬಿಡೋಣ. ಓಕೆ, ಅದೇ ರೀತಿ ಮಿಕ್ಕಿದನ್ನು ಮಾಡಿಬಿಡೋಣ.
ಸೊ ನೋಡಿ ಡಿಫ್ರೆಂಟ್ ಆಗಿರುವಂಥ ಒಂದು ಬಿಸ್ಕೆಟ್ ಮೋದಕ ರೆಡಿಯಾಗಿದೆ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಯು ಲೈಕ್ ಇಟ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.